ಎಲ್ಲಿಗೆ ಆಗೋವರೆಗೂ ಮಾತ್ರ ಇದ್ದೇ ಇರುತ್ತೆ. ಅರ್ಥ ಆಯ್ತೇನಾತ? ಹೆರಿಗೆ ಆಗೋವರೆಗೂ ಮಾತ್ರ ಇದ್ದೇ ಇರುತ್ತೆ. ನಾನೆಲ್ಲ ವರ್ಜನೆ ಮಾಡ್ತೇನಂತ ಮಾತ್ರ ತಿಳಿಸಲ್ಲ. ಹೆರಿಗೆ ಆದ್ಮೇಲೆ ಏನೂ ಇರೋದಿಲ್ಲ ಅಂತ ತಿಳ್ಕ. ಈ ಸಣ್ಣ ಫಲ ಇವತ್ತು ಒಳ್ಳೆ ಸರಿವತ್ತು ಅಂತ ತಿಳ್ಕತ್ತ. ಒಂಬತ್ತು ಸಾರಿ ನೀ ಬಿಡಿಸಿ ಈ ಕಡೆ ಬಿಸಾಕತ್ತ, ಮಿಕ್ಕಿದ್ದ ನಾನು ನೋಡ್ಕೊತೇನೆ. ಅಷ್ಟೊಂದು ಗುರ್ತು ಮಾಡ್ಕ ಅಪ್ಪಯ್ಯ. ಕೆಲ್ಸಕ್ಕೆ ಮಾತ್ರ ಕುಂಡ್ರಿಸ್ತೀನಿ. ಈಗ ಬರೋ ಅಮಾವಾಸ್ಯೆ ಆದ್ಮೇಲೆ ಕೇಳತ್ತ ತೀರ್ಮಾನ ಮಾಡ್ತೀನಿ. ಈಗ ಬರೋ ಅಮಾವಾಸ್ಯೆವರೆಗೂ ಮಾತ್ರ ಸುಧಾರಿಸತ್ತ ತಿಳಿಸತ್ತ. ನಿನ್ನ ಹೆಂಡತಿಗೆ ವರ್ಜನ ಮಾಡ್ಕೊಡ್ತೀನಿ, ಅಷ್ಟೊಂದು ಗುರ್ತು ಮಾಡ್ಕ. ಈ ಅಮಾವಾಸ್ಯೆ ದಿವಸ ಮಾತ್ರ ಒಳ್ಳೆ ಸರಿವತ್ತ ಅಂತ ತಿಳ್ಕ. ಒಂಬತ್ತು ಸಣ್ಣ ಫಲ ಮಾತ್ರ ಜೋಡಿಸತ್ತ. ನನ್ನ ಕೂದ್ರೆ ಹೆಂಗಿದೆ ಹಂಗೆ ಬರ್ಸ್ತೀನಿ, ಅಷ್ಟೊಂದು ಗುರ್ತು ಮಾಡ್ಕ. ನಾಳೆ ಮನೆ ಮಕ್ಕಳು ಸೇರಿ ತಂಗಿಯಮ್ಮ ಜಾತ್ರೆಗೆ ನಡೆಯತ್ತ.